ಏನು ಹುಡುಕ್ತಾ ಇದ್ರ ಮೇಡಮ್? ಪೊಲೀಸ್ನವ್ರನ್ನ, ಅವರೆಲ್ಲ ಅವಾಗಲೇ ಓಡೋದ್ರು. ಮಿಸ್ಟರ್ ಅಶೋಕ್ ಕುಮಾರ್, ನೀವು ನನ್ನ ಸಹಾಯ ಮಾಡಿದ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಇರಲಿ ಅರುಂಧತಿ ಅವರೇ. ನನ್ನ ಹೆಸರು ಕ್ಲೇವೋ. ಅದಿರಲಿ, ನೀವು ಅವ್ರನ್ನ ಏನಕ್ಕೆ ಕರ್ಕೊಂಡ್ ಬಂದಿದ್ದು? ನಿಮಗೆ ಸಹಾಯ ಮಾಡೋದು ತಾನೆ. ಅಲ್ಲ, ಅವ್ರನ್ನೇ ಅವ್ರು ಕಾಪಾಡ್ಕೊಳಕಾಗಲ್ಲ, ನಿಮ್ಮನ್ನ ನಮ್ಮನ್ನ ಎಲ್ಲಿ ಕಾಪಾಡ್ತಾರೆ ಹೇಳಿ? ಒಂದು ಕೆಲಸ ಮಾಡಿ, ಅವ್ರ ಕೈಗೆ ಲಾಠಿ ಬದ್ರು ಬೊಂಬನಾದ್ರೂ ಕೊಟ್ಬಿಡಿ. ನಿಮ್ಮಂತವ್ರು ಯಾರಾದ್ರೂ ಸತ್ತಾಗ ಒತ್ಕೊಂಡು ಹೋಗಕ್ಕಾದ್ರೂ ಆಗುತ್ತೆ. ಮಿಸ್ಟರ್, ಮೈಂಡ್ ಯೋರ್ ಲ್ಯಾಂಗ್ವೇಜ್. ನಮ್ ದೇಶದಲ್ಲಿ ಎಲ್ಲರೂ ಮಾತಾಡ್ತಾರೆ, ಅದೇ ಮಾತಾಡೋರೆಲ್ಲ ಕೆಲಸ ಮಾಡಲ್ಲ. ಕೋಪ ಮಾಡ್ಕೋಬಿಡಿ ಮೇಡಮ್. ಆಯುಸ್ ಮುಗಿದ್ರು ಸರ್ವಿಸ್ ಮುಗಿದಿಲ್ಲ ಅಂತ ತಿಂಗಳ ಸಂಬಳಕ್ಕೆ ಜೋತಾಡ್ತಾ ಇರೋಂತ ವೇಸ್ಟ್ ಬಾಡಿಲಿರೋದಾನೆ ನಮ್ಮಂತ ಯುವಕರಿಗೆ ಕೆಲಸ ಸಿಗದೆ ಬೀದಿ ಬೀದಿ ಅಲಿತಾ ಇರೋದು. ನಮಗೆ ಯೂನಿಫಾರ್ಮ್ ಕೊಟ್ಟು ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ಕಚ್ಚ ಸೊಳ್ಳೆನ ಹೊಡೆದು ಸಮಾಜಕ್ಕೆ ರೋಗ ಆದಂಗೆ ನೋಡ್ಕೊಳಕ್ಕೆ ಅಂತ ಪ್ರೂವ್ ಮಾಡ್ತೀವಿ. ಯಾವ ಪೊಲೀಸ್ ಅವ್ರು ನೋಡಿದ್ರೆ ಜನ ಸೊಳ್ಳೆ ಮಾವ ತಿಗಣೆ ಅಂತಾರೋ ಅವ್ರ ಮನಸಲ್ಲೇ ಗೌರವ ಬರೋಗ್ ಮಾಡ್ತೀವಿ. ನೀವೆಲ್ಲಿ ಕೊಡ್ತೀರಾ ಬಿಡಿ, ಯಾರೋ ಇನ್ಫ್ಲೂಯೆನ್ಸ್ ಇರೋನ್ಗೋ ಲಂಚ ಕೊಡೋನ್ಗೋ ಕೊಟ್ಟು ಜನರು ಭಯದನ್ನೇ ಬಿರ್ದು ಅಂತ ಮಾಡ್ಕೊಂಡು ಓಡಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀರಾ? ನಮ್ಮ ದೇಶದಲ್ಲಿ ಹಸಿದವನ್ಗೆ ಅನ್ನ ಇಲ್ದೇ ಇರೋದು, ಅನ್ನ ಇದ್ದವನ್ಗೆ ಹಸಿಲ್ದೇ ಇರೋದು ಮಾಮೂಲಿ ತಾನೆ. ನೀವು ಇಷ್ಟೊಂದು ಜೋರಾಗಿ ಮಾತಾಡ್ತೀರಲ್ಲ, ನಿಮ್ಗೆ ಪೊಲೀಸ್ ಕೆಲಸಕ್ಕೆ ಸೇರೋಕೆ ಇಂಟ್ರೆಸ್ಟ್ ಇದೆಯಾ? ಪೊಲೀಸ್ ಕೆಲಸ ಸಿಗೋದು ಅಷ್ಟು ಸುಲಭನ? ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಯೋಚನೆ ಮಾಡಿ ಮೇಡಮ್, ನಿಮ್ ಮಾತು ಪದವಿ ಆಸೆಗೆ ಪೊಲಿಟಿಷಿಯನ್ ಕೂಡ ಆಶ್ವಾಸನೆ ತರ ಆಗಬಾರದು. ರೋಗ ಬಂದಿರೋ ನಮ್ಮ ಸಮಾಜಕ್ಕೆ ಡಾಕ್ಟರ್ಸ್ ಅವಶ್ಯಕತೆ ಇದೆ, ಸ್ಟ್ರೆಂತ್ ಇಲ್ದ ನಮ್ಮ ಡಿಪಾರ್ಟ್ಮೆಂಟ್ಗೆ ನಿಮ್ಮಂತವ್ರ ಅವಶ್ಯಕತೆ ಇದೆ. ವಾಟ್ ಯು ಸೇ? ಇವತ್ತಿಂದ ನೀವು ಬರೀ ಪೊಲೀಸ್ ಆಫೀಸರ್ ಅಷ್ಟೇ ಅಲ್ಲ, ಪಬ್ಲಿಕ್ ಸರ್ವೆಂಟ್ ಕೂಡ. ಬಿ ಸಿನ್ಸಿಯರ್ ಟು ದಮ್ ಅಂಡ್ ಗುಡ್ ಲಕ್. ಥ್ಯಾಂಕ್ ಯು ಮೇಡಮ್.